பாலர் கௌரவாண்ட ராஜ்யபாலரா ஆஹ்வானத மேரே ರಾಜ್ಯದ ಗೌರವಂತ ರಾಜ್ಯಪಾಲರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಏನಿದೆ, ಅವರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡತಕ್ಕಂಥ ಒಂದು ಮನವಿಯನ್ನು ನಾವೇನು ಈಗಾಗಲೇ 15ನೇ ತಾರೀಕು ಸಲ್ಲಿಸಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ಈ ದಿನ ಬಿಜೆಪಿಯ ಸರ್ಕಾರ ಬಹುಮತವನ್ನು ಸಾಬೀತು ಮಾಡಲಿಕ್ಕಾಗದೆ ಬಿಜೆಪಿ ಪಕ್ಷದ ನಾಯಕರು ರಾಜೀನಾಮೆಯನ್ನೇನು ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ನೇತೃತ್ವದಲ್ಲಿ ಹೊಸ ಸರ್ಕಾರವನ್ನು ರಚನೆ ಮಾಡತಕ್ಕಂಥದ್ದಕ್ಕೆ ಗೌರವಾನ್ವಿತ ರಾಜ್ಯಪಾಲರು ಈ ದಿನ ಆಹ್ವಾನವನ್ನು ನೀಡಿದ್ದಾರೆ. 15 ದಿನಗಳಲ್ಲಿ ಬಹುಮತವನ್ನು ಸಾಬೀತು ಮಾಡತಕ್ಕಂಥ ಒಂದು ಆದೇಶವನ್ನು ಮಾಡಿದ್ದಾರೆ. ಈ ಒಂದು ಆಹ್ವಾನವನ್ನು ಕೊಡ್ತಕ್ಕಂಥದ್ರ ಜೊತೆಗೆ ಸೋಮವಾರ ಬೆಳಗ್ಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡತಕ್ಕಂಥ ಸಮಯವನ್ನು ಏನು ನಿಗದಿ ಮಾಡ್ತಾ ಇದ್ದೇವೆ, ಸಮಯ ಬೆಳಗ್ಗೆ ಹೇಳ್ತೀನಿ ನಾನು. ಕಂಠೀರವ ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸ್ವೀಕಾರದ ಸಮಾರಂಭವನ್ನು ಏರ್ಪಾಡು ಮಾಡಬೇಕು ಅಂತ ಇದ್ದೇವೆ. ಇವತ್ತಿನ ಈ ಒಂದು ಸರ್ಕಾರದ ರಚನೆಗೆ ಬೆಂಬಲವನ್ನು ಕೊಟ್ಟಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ರಾಷ್ಟ ಮಟ್ಟದ ನಾಯಕರಾಗಿರ್ತಕ್ಕಂಥ ಸೋನಿಯಾ ಗಾಂಧೀಜಿಯವರು ಮತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ಒಂದು ಸಲಹೆ ಮೇರೆಗೆ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತಿನ ಇಲ್ಲಿಯ ಒಂದು ತೀರ್ಮಾನಗಳನ್ನು ಮಾಡಲಿಕ್ಕೆ ನೇತೃತ್ವವನ್ನು ವಹಿಸಿ ಬಂದಿರತಕ್ಕಂಥ ಗುಲಾಂ ನಬಿ ಆಜಾದ್ ಅವರಿರಬಹುದು, ಅಶೋಕ್ ಗೆಲಟ್ ಅವರಿರಬಹುದು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಪರಮೇಶ್ವರ ಅವರು ಹಾಗೂ ಆ ಪಕ್ಷದ ಎಲ್ಲ ಹಿರಿಯ ಮುಖಂಡರೆಲ್ಲ ಸೇರಿ ಮತ್ತು ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಎಲ್ಲ ಈ ದಿನ ಬಹುಮತವನ್ನು ಕೊಟ್ಟಿರತಕ್ಕಂಥ ನನಗೆ ಬೆಂಬಲವನ್ನು ಕೊಟ್ಟಿರತಕ್ಕಂಥದ್ದೇನಿದೆ, ಅದರ ಜೊತೆಗೆ ರಾಜ್ಯದ ಉಸ್ತುವಾರಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೇಣುಗೋಪಾಲ್ ಅವರು ಇವತ್ತೇನು ಬೆಂಬಲವನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಜೆಡಿಎಸ್ ಪಕ್ಷದ ಶಾಸಕರು ಮತ್ತು ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು, ಬಿಎಸ್ಪಿ ಕಾರ್ಯಕರ್ತರು, ಮಾಯಾವತಿಯವರು ಮತ್ತು ನಮ್ಮ ಪಕ್ಷದ ಚುನಾವಣಾ ಹೊಂದಾಣಿಕೆ ಏನಿದೆ, ಮಾಯಾವತಿಯವರು ಮತ್ತು ನಮ್ಮ ಪಕ್ಷದ ಹೊಂದಾಣಿಕೆಯಿಂದ ನಮ್ಮ ಪಕ್ಷದಲ್ಲಿ 38 ಶಾಸಕರೇನು ಆಯ್ಕೆಯಾಗಿದ್ದಾರೆ, ಬಿಎಸ್ಪಿ ಪಕ್ಷದ ಮಹೇಶ್ ಅವರು ಒಳಗೊಂಡಂತೆ ಅವರೆಲ್ಲರಿಗೆ ನನ್ನ ಕೃತಜ್ಞತೆಗಳನ್ನು ಮತ್ತು ನಾಡಿನ ಜನತೆಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೆಲ್ಲವನ್ನ ನಾಳೆ ದಿನ ಸಂಪೂರ್ಣವಾಗಿ ಈಗ ರಾತ್ರಿ ನಾನು ಮತ್ತು ಕಾಂಗ್ರೆಸ್ ಪಕ್ಷದ ನಮ್ಮ ಪಕ್ಷದ ಕೆಲವು ಮುಖಂಡರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಸೋಮವಾರದ ಮೊಡ್ಯಾಲಿಟೀಸ್ ಏನಿದೆ, ಎಷ್ಟು ಜನ ನಾವು ಮಂತ್ರಿಮಂಡಲಕ್ಕೆ ಅವತ್ತಿನ ದಿನ ಸೇರಬೇಕು ಅಂತಕ್ಕಂಥ ವಿಷಯದಲ್ಲಿ ರಾತ್ರಿ ಒಂದು ಸಭೆಯನ್ನು ಕರೆದಿದ್ದೇವೆ. ಸಭೆಯಲ್ಲಿ ಇವತ್ತು ಅಂತಿಮವಾದಂತಹ ನಿರ್ಣಯವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನ ಅಶೋಕ್ ಲೀಡರ್ಸ್ ಏನಿಲ್ಲ, ಕಾಂಗ್ರೆಸ್ ಪಕ್ಷದ ನಾಯಕರುಗಳಿರ್ತಾರೆ. ಗುಲಾಂ ನಬಿ ಆಜಾದ್ ಅವರ ನೇತೃತ್ವದಲ್ಲಿ ಅಶೋಕ ಹೋಟೆಲ್ನಲ್ಲಿ ಸಭೆ ಕರೆ. ಹೌದು, ಈಗಾಗಲೇ ಮಮತಾ ಬ್ಯಾನರ್ಜಿಯವರು, ಮಾಯಾವತಿಯವರು, ಅಲ್ಲಿಂದ ಅಖಿಲೇಶ್ ಯಾದವ್ ಅವರು, ಚಂದ್ರಬಾಬು ನಾಯ್ಡು ಅವರು, ಚಂದ್ರಶೇಖರ್ ರಾವ್ ಅವರು, ಹೀಗೆ ಪ್ರಾದೇಶಿಕ
ಪಕ್ಷದ ಮುಖಂಡರುಗಳು ಹಲವಾರು ನಾಯಕರುಗಳನ್ನು ನಾಡಿನ ಪ್ರಮಾಣವಚನ ಸಮಾರಂಭಕ್ಕೆ ಆಹ್ವಾನವನ್ನು ನೀಡುತ್ತಾ ಇದ್ದೇವೆ. ರಾತ್ರಿ ಅದೆಲ್ಲ ಚರ್ಚೆ ಮಾಡ್ತಾ ಇದ್ದೇವೆ. ಇಲ್ಲಿಯವರೆಗೆ ಯಾವುದು ಚರ್ಚೆ ಆಗಿಲ್ಲ, ರಾತ್ರಿ ಚರ್ಚೆ ಮಾಡ್ತಾ ಇದ್ದೇವೆ. ಅದೆಲ್ಲದರ ಬಗ್ಗೆ ನಿಮಗೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಮತ್ತು JDS ಪಕ್ಷದ ವತಿಯಿಂದ ಒಂದು ಸಮನ್ವಯ ಸಮಿತಿಯನ್ನು ರಚನೆ ಮಾಡಿ ಯಾವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ಸುಭದ್ರವಾಗಿ ನಡೆಯಬೇಕು, ಸಂಪೂರ್ಣ ಅವಧಿಯನ್ನು ಮುಗಿಸ್ತಕ್ಕಂಥದ್ದಕ್ಕೆ ಪರಸ್ಪರ ಹೊಂದಾಣಿಕೆ ಯಾವ ರೀತಿಯಲ್ಲಿ ಹೋಗಬೇಕು ಅಂತಕ್ಕಂಥ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ನಂತರ ಅದು ಎಲ್ಲ ವಿಷಯಗಳನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ. ಆದಷ್ಟು ಶೀಘ್ರವಾಗಿ ಕರಿತೀನಿ. ನಾಳೆ ದಿನ ಅದೆಲ್ಲದರ ಬಗ್ಗೆ ತಮ್ಮ ಗಮನಕ್ಕೆ ತರ್ತೇನೆ. ಬಹಳ ದಿವಸಗಳನ್ನು 15 ದಿನಗಳು ರಾಜ್ಯಪಾಲರು ನನಗೆ ಅವಕಾಶ ಕೊಟ್ಟಿದ್ರು. 15 ದಿನಗಳ ಅವಶ್ಯಕತೆ ಇಲ್ಲ. ಅದೆಲ್ಲದರ ಬಗ್ಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ ನಂತರ ತಮ್ಮ ಗಮನಕ್ಕೆ ಅದೆಲ್ಲವನ್ನ ತರ್ತೀನಿ ಆದಷ್ಟು ಬೇಗ. ಎಲ್ಲ ಇಲ್ಲೇ ಇರ್ತಾರೆ, ಎರಡೂ ಪಕ್ಷದ ಶಾಸಕರುಗಳು ಪ್ರಮಾಣ ವಚನ ಸಮಾರಂಭಕ್ಕೂ ಇರ್ತಾರೆ, ಮತ್ತೆ ವಿಶ್ವಾಸ ಮತಕ್ಕೆ ಭಾಗವಹಿಸ್ಲಿಕ್ಕೂ ಇಲ್ಲೇ ಇರ್ತಾರೆ. ಎಲ್ಲ ಒಟ್ಟಿಗೆ ಇರ್ತಾರೆ. ನಾನು ಅವರ ಹೇಳಿಕೆಗೆಲ್ಲ ಉತ್ತರ ಕೊಡಬೇಕಾದಂತದ್ದು ಅವಶ್ಯಕತೆ ಇಲ್ಲ. ಎಲ್ಲ ಮುಂದೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಸರ್ಕಾರ ನಡೆಯುತ್ತೆ ಅನ್ನೋದು ತಮಗೆ ಗೊತ್ತಾಗ್ತದೆ. ಎವ್ರಿಥಿಂಗ್ ಇಸ್ ಓವರ್. ಕನ್ನಡ ಮಾಧ್ಯಮಗಳು ಸಾಕಾ ಮೆಟೀರಿಯಲ್? ರಾತ್ರಿ 8:30 ಮೇಲೆ ಸೇರ್ತಾ ಇದ್ದೇವೆ. ನಾಳೆ ಅದ್ರ ಬಗ್ಗೆ ಎಲ್ಲ ಬ್ರೀಫಿಂಗ್ ಕೊಡ್ತೀನಿ. ನಾಳೆ ಸೋಮವಾರ ನಾಳೆ ಬೆಳಗ್ಗೆ ಹೇಳ್ತೀನಿ. ಬಹುಶಃ 12 ಟೆಂಟೇಟಿವ್ 12 ಗಂಟೆಯಿಂದ 1:05 ಪ್ರಮಾಣ ವಚನ ಸ್ವೀಕಾರ ಇರುತ್ತೆ. ನಾನು ನನಗದೆಲ್ಲ ಗೊತ್ತಿದೆ. BJP ಪಕ್ಷ ಪುನಃ ಆಪರೇಷನ್ ಕಮಲಕ್ಕೆ ಕೈ ಹಾಕ್ತಾರೆ ಅಂತಕ್ಕಂಥದ್ದು ಗೊತ್ತಿದೆ. ನಮ್ಮ ವಿಶ್ವಾಸ ಮತವನ್ನು ಇವತ್ತು ಕೆಡವಬೇಕು, ಅದಕ್ಕೂ ಏನಾದ್ರೂ ಒಂದು ತೊಂದರೆ ಕೊಡಬೇಕು ಅಂತಕ್ಕಂಥದ್ದು BJP ನಡೆಯುತ್ತೆ ಅಂತಕ್ಕಂತ ಒಂದು ತಿಳುವಳಿಕೆ ನನಗಿದೆ. ಅದೆಲ್ಲವನ್ನ ಯಾವ ರೀತಿ ಸರಿಪಡಿಸ್ಕೋಬೇಕು ಕಾಂಗ್ರೆಸ್ ಮತ್ತು JDS ಪಕ್ಷದ ನಾಯಕರುಗಳು ಅದಕ್ಕೆ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊತೀವಿ ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಎಲ್ಲೂ ಯಾವುದೇ ಪ್ರಾಬ್ಲಮ್ ಇಲ್ಲ. ಸೋಮವಾರದ ದಿನ ನಿಮಗೆ ಗೊತ್ತಾಗುತ್ತೆ ಕೇಡರ್ಗಳಲ್ಲಿ ಅಸಮಾಧಾನ ಇದೆ ಅಂತಕ್ಕಂಥದ್ದು ಏನಿದೆ. ಯಾರಲ್ಲೂ ಅಸಮಾಧಾನ ಇಲ್ಲ, ಎಲ್ಲರೂ ಇವತ್ತು ಅದು ನೀವು ಅಲ್ಲಿ ಕೇಳಬೇಕು, ಅವ್ರನ್ನ ಕೇಳಬೇಕು, ನಮ್ಗೆ ಕೇಳಿದ್ರೆ ನಾನೇನು ಹೇಳಿ. ಅದೆಲ್ಲ ಮೊಡಾಲಿಟೀಸ್ನ ಕಾಂಗ್ರೆಸ್ನ ನಾಯಕರು ನಾವು ಕೂತು ಚರ್ಚೆ ಮಾಡಿ ಆಮೇಲೆ ಘೋಷಣೆ ಮಾಡಿ ಬಹುಶಃ ದೊಡ್ಡ ಮಟ್ಟದಲ್ಲೇ ಜನ 3-4 ಲಕ್ಷ ಜನ ಸೇರ್ತಕ್ಕಂತ ಅವಕಾಶಗಳಿವೆ. ನನಗೆ ಯಾವುದೇ IT ED ಯಾವುದು ಭಯಗಳಿಲ್ಲ. ಯಾವ ನಮ್ಮ ಶಾಸಕರಿಗೂ ಅವ್ರು ಯಾವುದೇ ರೀತಿ ಭಯ ಹುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲದಕ್ಕೂ ಅಂತಿಮ ಯಾವ ರೀತಿ ಕಾಣಿಸ್ಬೇಕು ಅಂತಕ್ಕಂಥಕ್ಕೂ ಗಮನ ಹರಿಸ್ತೇನೆ.